गुड मॉर्निंग चिल्ड्रन ಕಳೆದ ಓದಿಗಳಲ್ಲಿ ನಾವು ಈ ಸತ್ಯಾನಂದ ಪಾತ್ರೋಟ ಅವರು ಬರೆದಿರತಕ್ಕಂತ ಗಿಡಮರ ಪದ್ಯದ ಒಂದು ಸಾರಾಂಶ ಮತ್ತು ಕವಿಕೃತಿ ಪರಿಚಯವನ್ನ ನೋಡಿದ್ವಿ ಇವತ್ತಿನ ಒಂದು ಅವಧಿಯಲ್ಲಿ ಪದ್ಯವನ್ನ ಒಂದು ಸರೆ ಪೂರ್ತಿಯಾಗಿ ನಾನು ಇಲ್ಲಿ ಓದುತ್ತೇನೆ ಅದರ ನಂತರ ಆ ಪದ್ಯದ ಒಂದು ಆಶಯ ಭಾವವನ್ನ ಸಹಿತ ಇವತ್ತಿನ ದಿವಸ ನಾವು ಅಧ್ಯಯನವನ್ನ ಮಾಡೋಣ पद्य गिडमर सत्यानंद पात्रोट बड्डे करिदु एले हसिरु हूवु नाना तरतर एंत सोगसु एनु कंपु बेळेदु निंत गिडमर यारे बंदु एने माडली एल्लदक्कु दिव्य मौन रेंबे कोंबे चिगुरुवल्ली कडलुक्कुव चेतन रेंबे कोंबे चिगुरुवल्ली कडलुक्कुव चेतन ಮನುಷ್ಯನಲ್ಲಿ ಮಾತುಂಟು ಮಾತಿನಂತೆ ಇಲ್ಲ ಮನ ಲಿಂಗ ವರ್ಣ ಜಾತಿ ಧರ್ಮ ಹಾಳು ಕೊಂಪೆ ಇವನ ಮನ ಜಾತಿ ಗೀತಿ ಲಿಂಗ ಧರ್ಮ ಮೀರಿ ಬೆಳೆದ ಗಿಡಮರ ಅವನು ಇವಳು ಅದು ಇದು ಎನಿಸುತ್ತಿಲ್ಲ ಒಂದು ದಿನ ಬಡ್ಡೆ ಕರಿದು ಎಲೆ ಹಸಿರು ಹೂವು ನಾನಾ ತರತರ ಬಿಸಿಲು ಮಳೆ ಚಳಿಯ ತಡೆದು ಅರಳುತ್ತಿ ಹೂವು ಅನುದಿನ ಇಲ್ಲಿ ಒಟ್ಟಾರೆ ಪದ್ಯದ ಒಂದು ಸಾರಾಂಶವನ್ನು ನಾವು ನೋಡಿದ್ವಿ ಪದ್ಯವನ್ನು ಸಹಿತ ಒಂದು ಸರೆ ನಾವೆಲ್ಲರೂ ಓದಿದ್ವಿ ಈ ಪದ್ಯದ ಒಂದು ಆಶಯ ಭಾವವನ್ನು ನೋಡಿದಾಗ ಇಲ್ಲಿ ಆಲಿಸುವುದು ಅಂತಂದರೆ ನಾವು ಈ ಪದ್ಯವನ್ನು ಸರಿಯಾದ ರೀತಿಯಲ್ಲಿ ಆಲಿಸುವುದರಿಂದ ಏನಾಗ್ತಿದೆ ಅಂತಂದರೆ ನಮ್ಮಲ್ಲಿ ಸಾಮರ್ಥ್ಯ ಕವಿತೆ ಕತೆ ನಾಟಕ ಪ್ರಬಂಧ ಪ್ರಹಸನ ಇವುಗಳನ್ನು ಕೇಳಿಕೊಂಡು ಆಲಿಸಿ ಅಂತಂದರೆ ಕೇಳಿಕೊಂಡು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇದೆ ಒಟ್ಟಾರೆ ಕವಿ ಸತ್ಯಾನಂದ ಪಾತ್ರೋಟ್ ಅವರು ಈ ಒಂದು ಪದ್ಯದಲ್ಲಿ ಗಿಡಮರ ಎಂಬ ಪದ್ಯದಲ್ಲಿ ಪ್ರಕೃತಿಯಲ್ಲಿ ಹಲವು ಬಣ್ಣ ಹಲವು ಆಕಾರ ಹಲವು ಸ್ವರೂಪದ ಗಿಡಮರಗಳಿವೆ ನಮ್ಮ ಸುತ್ತಮುತ್ತಲಿರತಕ್ಕಂಥ ಪರಿಸರದಲ್ಲಿ ಹಲವಾರು ಒಂದು ಗಿಡಮರಗಳನ್ನು ನೋಡಬಹುದು ಅವುಗಳಲ್ಲಿ ಹಲವಾರು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಬಣ್ಣ ಆಕಾರ ಸ್ವರೂಪಗಳನ್ನು ನೋಡಬಹುದು ಮನುಷ್ಯನೂ ಸಹಿತ ಆ ಪ್ರಕೃತಿಯ ಒಂದು ಭಾಗ ಮನುಷ್ಯನಲ್ಲೂ ಹಲವು ಬಗೆಯ ಜನರಿದ್ದಾರೆ ಮನುಷ್ಯನಲ್ಲಿಯೂ ಸಹಿತ ಅವರ ಆಕಾರ ವಿಕಾರ ಸ್ವರೂಪವನ್ನು ನೋಡಿದಾಗ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಜನರಿರುವುದನ್ನು ನಾವು ನೋಡಬಹುದು ಅದೇ ತರನಾಗಿ ಈ ಮನುಷ್ಯನಲ್ಲಿ ಬೇರೆ ಬೇರೆ ಧರ್ಮ ಆಚಾರ ವಿಚಾರಗಳನ್ನು ಸಹಿತ ಅನುಸರಿಸಿಕೊಂಡು ನಾವು ಬರ್ತಾ ಇದ್ದೇವೆ ಮನುಷ್ಯರು ಧರ್ಮಗಳನ್ನು ಬೇರೆ ಬೇರೆ ಧರ್ಮಗಳನ್ನು ಜಾತಿ ಮತ ಪಂಥಗಳನ್ನು ಅನುಸರಿಸುವುದನ್ನು ನಾವು ನೋಡಿದ್ದೇವೆ ಆದರೆ ಈ ಒಂದು ಜಾತಿ ಧರ್ಮ ಮತ ಪಂಥ ಅನ್ನೋದು ಗಿಡಮರಗಳಲ್ಲಿ ಇಲ್ಲ ಆ ಭೇದ ಭಾವ ಅವುಗಳಲ್ಲಿ ಕಂಡುಬರೋದಿಲ್ಲ ಪ್ರಕೃತಿಯಲ್ಲಿ ಸ್ವಚ್ಛಂದವಾಗಿ ಬೆಳೆದು ತನ್ನ ಒಂದು ಕೆಲಸವನ್ನು ದಿನನಿತ್ಯ ಯಾವುದೇ ಭೇದ ಭಾವ ಇಲ್ಲದೆ ಅದು ತನ್ನ ಕೆಲಸವನ್ನು ಮಾಡ್ತಾ ಇದೆ ಆದರೆ ಆ ಭೇದ ಭಾವ ಅನ್ನೋದು ಮನುಷ್ಯನಲ್ಲಿ ಕಂಡುಬರ್ತಾ ಇದೆ ಇದು ಮನುಷ್ಯರಿಗೆ ಅಗತ್ಯವಿಲ್ಲ ಭೇದ ಭಾವ ಇಲ್ಲದೆ ಈ ಪ್ರಕೃತಿಯಲ್ಲಿರ್ತಕ್ಕಂಥ ಗಿಡಮರಗಳಂತೆ ಪರರಿಗೆ ಉಪಕಾರಿಗಳಾಗಿ ಬೆಳೆದರೆ ಮನುಷ್ಯನ ಬದುಕು ಸಾರ್ಥಕವಾಗುತ್ತದೆ ಅಂತೇಳಿ ಕವಿ ಒಟ್ಟಾರೆ ಈ ಗಿಡಮರ ಪದ್ಯದ ಒಂದು ಆಶಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವ ತರನಾಗಿ ಗಿಡಮರಗಳಲ್ಲಿ ಜಾತಿ ಮತ ಪಂಥ ಎಂಬುದು ಯಾವುದೇ ರೀತಿ ಇಲ್ಲ ಅದೇ ತರನಾಗಿ ಮನುಷ್ಯನಲ್ಲೂ ಸಹಿತ ಜಾತಿ ಧರ್ಮ ಭೇದ ಭಾವಗಳನ್ನು ಮರೆತು ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಪರೋಪಕಾರದಿಂದ ಜೀವನವನ್ನು ನಡೆಸಿದರೆ ಆ ಮನುಷ್ಯನ ಬದುಕು ಸಾರ್ಥಕವಾಗುತ್ತದೆ ಅಂತಲೇ ಈ ಗಿಡಮರ ಎಂಬ ಪದ್ಯದಲ್ಲಿ ಕವಿ ಸತ್ಯಾನಂದ ಪಾತ್ರೋಟ್ ಅವರು ಒಂದು ಸುಂದರ ಪದ್ಯದ ಮುಖಾಂತರ ಹೇಳಿದ್ದಾರೆ ಇಲ್ಲಿ ಈ ಒಂದು ಒಟ್ಟಾರೆ ಅವಧಿಗಳಲ್ಲಿ ನಾವು ಪದ್ಯದ ಸಾರಾಂಶ ಕವಿಕೃತಿ ಪರಿಚಯ ಪದಗಳ ಅರ್ಥವನ್ನು ನೋಡಿದ್ವಿ ಈ ಪದ್ಯವನ್ನು ಸರಿಯಾದ ರೀತಿಯಲ್ಲಿ ಒಂದು ಸಲ ಬಿಟ್ಟು ಎರಡು ಸಲ ಏನು ಮಾಡ್ರಿ ಅಂತಂದರೆ ನೀವು ಸರಿಯಾಗಿ ಓದ್ರಿ ಓದಿ
ಆ ಪದ್ಯದ ಭಾವಾರ್ಥವನ್ನು ಬರೆಯಿರಿ. ಬರೆದ ನಂತರ ಈ ಒಂದು ಪದ್ಯ ಭಾಗದ ಮೇಲೆ, ಒಂದನೆಯ ಪದ್ಯ ಭಾಗದ ಮೇಲೆ ನಾವು ಹಲವಾರು ಪ್ರಶ್ನೋತ್ತರಗಳನ್ನು ನಿಮಗೆ ಕೊಡ್ತಾ ಇದ್ದೇವೆ. ನೀವು ಅವುಗಳನ್ನು ಮನೆಯಲ್ಲಿ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬರೆದು ಇಡಬೇಕು. ನಂತರ ಮುಂದಿನ ಅವಧಿಯಲ್ಲಿ ಮತ್ತೊಂದು ಒಂದು ಅಧ್ಯಾಯವನ್ನು ನಾವು ಅಧ್ಯಯನ ಮಾಡೋಣ. ಧನ್ಯವಾದಗಳು.